ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳಕತ್ತೀನಿ ನೋಡ್ರಿ. ನಾನು ಆರಾಮದೇನ್ರಿ. ಬರೀ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ ರೀ. ಸಮಸ್ತ ನಾಡ ಜನತೆಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ನಮ್ದು ನೋಡ್ರಿಪ್ಪ ನಾಳೆಲಿಂತ ರಂಜಾನ್ ಸ್ಟಾರ್ಟ್ ಆತ್ರಿ. ಅಂದ್ರೆ ಹಬ್ಬ ಅಲ್ರಿ, ನಮ್ದು ರೋಜಾ ಇರೋದು ಸ್ಟಾರ್ಟ್ ಆತ್ರಿ ನಾಳೆಲಿಂತ. ನಾಳೆ ನಮ್ದು ಫಸ್ಟ್ ರೋಜಾ ರೀ. ನಾಳೆಂತ್ರ ಎಲ್ಲರೂ ನಾವು ರೋಜಾ ಇರ್ತೀವಿ ಮನೆ ಒಳಗೆ. ಸೊ ಇದೊಂಥರ ನಮಗೆ ದೊಡ್ಡ ಹಬ್ಬ ರೀ ರಂಜಾನ್ ಅಂತ ಹೇಳಿದ್ರೆ. ಒಂದು ತಿಂಗಳು ರೋಜಾ ಮಾಡಿ ಆಮೇಲೆ ಹಬ್ಬ ಮಾಡೋದು ಅಂದ್ರೆ ನಮಗಂತೂ ಭಾಳ ಇಷ್ಟ, ಭಾಳ ಖುಷಿ ಆಗ್ತತಿ ನಮ್ಮ ರಂಜಾನ್ ಬಂತಪ್ಪ ಅಂತ ಹೇಳಿದ್ರೆ. ಸೊ ನೋಡ್ರಿ ನಾಳೆಲಿಂತ ನಮ್ದು ರೋಜಾ ಸ್ಟಾರ್ಟ್ ಆಗ್ತತ್ರಿ. ಈಗ ರೋಜಾ ಇರೋಕೆ ಮತ್ತು ಹುಡುಗರು ಬೆಳಗಂಜಲ್ಲಿ ಎಬ್ಸಿದ್ರಂದ್ರೆ ಅವಾಗೆಲ್ಲ ಅನ್ನ ಊಟ ಮಾಡೋ ರೊಟ್ಟಿ ಊಟ ಮಾಡಂದ್ರೆ ಮಾಡಂಗಿಲ್ಲ ರೀ, ನಮಗೂ ಹೋಗೋದಿಲ್ಲ ರೀ ಬೆಳಗಂಜಲ್ಲೇನು ಹೋಗೋದಿಲ್ಲ ರೀ. ಅದ್ರ ಸಂಬಂಧ ನಮ್ಮ ಮನೆಯವ್ರಿಗೆ ಇವಾಗ ಹೇಳ್ತೀನಿ ರೀ. ಹಣ್ಣು ಅವ್ನು ತೊಗೊಂಬರ್ರಿಪ್ಪ, ಹುಡುಗರು ಅವ್ರು ತಿಂತವ್ರಿ. ಮತ್ತು ಬ್ರೆಡ್ ತೊಗೊಂಬರ್ರಿ, ಚಾ ತೆಗೆದುಕೊಂಡು ತಿಂದ್ರೆ ಅವ್ನಾರು ಎದ್ಕೊಂಡು ತಿಂತಾರೆ ಹುಡುಗರು ಅಂತಂದು ಹೇಳಿ ಈಗ ನಮ್ಮ ಮನೆಯವ್ರಿಗೆ ಹೇಳಿ. ಈಗ ಅಲ್ಲಿ ಇದ್ರೊಳಗೆ ಎಫ್ ಎಮ್ ಸಿ ಒಳಗೆ ಸಸ್ತಾ ಸಿಗ್ತೈತ್ರಿ ಅಲ್ಲ, ಅಲ್ಲಿ ಹೋಗಿ ತೊಗೊಂಬರ್ರಿ ಅಂತ ಹೇಳ್ತೀನಿ ರೀ. ಈಗ ನಮ್ಮ ಮನೆಯವ್ರು ಬರಲಿ ರೀ, ಅವರು ಕೆಳಗಡೆ ಅದಾರ, ಅವ್ರ ಮೇಲೆ ಕರೆದು ಈಗ ಹೇಳ್ತೀನಿ ರೀ ತೊಗೊಂಬರ್ರಿ ಹೋಗಿ ಎಲ್ಲರಿಗೂ ಅಂತ ಹೇಳಿ ರೀ. ಹಾಂ, ಇವಾಗ ಏನು ನಿಮ್ದು ಕೆಲಸ? ನನ್ನ ಕೆಲಸ ಏನಂತ ಹೇಳಿದ್ರೆ ಈಗ ಸೀದಾ ಎ ಪಿ ಎಮ್ ಸಿಗೆ ಹೋಗ್ಬೇಕು. ಹೌದ್ರಿ, ಎ ಪಿ ಎಮ್ ಸಿಗೆ ಹೋಗಿ ಸ್ವಲ್ಪ ಹಣ್ಣು ಹಂಪಲ ತರಬೇಕು. ಯಾಕಂತ ಹೇಳಿದ್ರೆ ನಾಳೆಲಿಂತ ರೋಜಾ ಸ್ಟಾರ್ಟ್. ಹೌದು ನೋಡ್ರಿ, ನಾನಿವಾಗ ಅದನ್ನ ಹೇಳ್ಬೇಕಂತೇಳಿ ನಿಮಗೆ ವೆಯ್ಟ್ ಮಾಡತ್ತಿದ್ದೆ. ನೀವು ಬಂದದ್ದು ಚಲೋ ಆತ್ರ ಮೇಲ್ಗಡೆ. ಇಲ್ಲ ನಾ ಹೋಗ್ಬಿಡ್ತೇನಿ, ನೀನು ಇಲ್ಲೇ ಇರ, ನಾ ಹೋಗ್ಬರ್ತೇನೆ ತಮ್ಮನ್ನ. ಈಗ ಈಗ ಬಾಳೆಹಣ್ಣು ತಗೋಬೇಕು. ಬಾಳೆಹಣ್ಣು ತಗೋರಿ, ಆಮೇಲೆ ಕಲ್ಲಂಗಡಿ ತಗೋರಿ. ಅಲ್ಲಿ ಬರುವಾಗ ಸಾಯಿನಗರದ ಬೇಕರಿ ಒಳಗ್ರಿ ಬ್ರೆಡ್ ಬಿಸ್ಕೆಟ್ ತೊಗೊಂಬರ್ರಿ. ಯಾಕಂದ್ರೆ ಬೆಳಿಗ್ಗೆ ಹುಡುಗರು ಉಣ್ತಾವು, ಇಲ್ಲಾಂದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾವೆ, ಹೋಗಂಗ ಇಲ್ಲ. ಬೆಳಗ್ಗೆ ಬೆಳಿಗ್ಗೆ ಅವನವ್ರು ತಿಂತಾರೆ ಚಾದಾಗ ಎದ್ಕೊಂಡು, ಅವ್ನು ತೊಗೊಂಬರ್ರಿ. ಆಮೇಲೆ ಅಲ್ಲಿ ಎ ಪಿ ಎಂ ಸಿ ಒಳಗೆ ಸ್ವಲ್ಪ ಇದು ನೋಡ್ರಿ, ಕಾಯಿಪಲ್ಲೆ ಏನಾದ್ರು ಸಸ್ತಾ ಇತ್ತಂದ್ರೆ ಅದನ್ನು ತೊಗೊಂಬರ್ರಿ. ಟಮಾಟಿ, ಆಮೇಲೆ ಬದ್ನೆಕಾಯಿ, ಆಲೂಗಡ್ಡೆ, ಅವು ಏನಾದ್ರು ಸಸ್ತಾ ಇದ್ರೆ ನೋಡಿ ಕೇಳಿ ತೊಗೊಂಬರ್ರಿ. ಹಾಂ ರೀ, ಏ ನೀ ಎಲ್ಲ ನೋಡ್ರಿ, ಈಕಿನ ಕರ್ಕೊಂಡು ಹೋಗ್ರಿಲ್ಲ, ನೀವು ಬರೋವರೆಗೂ ಅಳ್ತಾಳ್ರಿ ಏಕೆ. ಇವಾಗ ನೋಡ್ರಿಪ್ಪ ನಮ್ಮ ಮನೆಗಂತ್ರ ಗ್ಯಾಸ್ ಖಾಲಿ ಆಗ್ಬಿಟ್ಟತ್ರಿ ಇವತ್ತು. ಅದ್ರ ಸಂಬಂಧ ಈ ಒಲಿನ ತಳಗ್ ತಗೊಂಬಂದ ಈಗ ತೊಗೊಂಬಂದ್ರೆ. ಏನ್ ತೊಗೊಂಬಂದ್ರಿ? ಬಾಳೆಹಣ್ಣು. ಕಾಯಿಪಲ್ಯ ಮುಂದ ಒಂದಿ ಫ್ರೂಟ್ಸ್, ಮಾರ್ನಿಂಗ್ ತರಕಾರಿ. ಮುನ್ನಾರಿಗೆ ಸುಲ್ತಾನದು ಇಲ್ಲೇ ತಿಂತಾರೆ. ಚಾಂದ್ ಮುಬಾರಕ್. ಚಲೋ ಆತ್ ಬಿಡ. ಏನ್ ನೋಡ್ರಿಪ್ಪ ಅಮ್ಮಗ ಚಾ ಕಿತ್ತೇನ್ರಿ, ಈ ಚಾ ಕುದಿತ್ತಂದ್ರೆ ಅಮ್ಮ ಚಾ ಕೊಟ್ಟು ಕಳಿಸ್ತೇನೆ. ಸನಿಯ ಚಿಕನ್ ಅಂತ ತೊಗೊಂಡ್ರ ಪಪ್ಪ, ಅದು ಮಾಡಕ್ ಹೌದು, ಅದು ಮಾಡಕ್ಕ ಇದು ಕೊಬ್ಬರಿ ಆಮೇಲೆ ಗರಂ ಮಸಾಲ ಪ್ಯಾಕೆಟ್ ಅದನ್ನ ತೊಗೊಂಬರ್ಬೇಕು. ಇಲ್ಲ ಸಣ್ಣದೈತೆ ಅದು ಆಗೋದಿಲ್ಲ. ಈಗ ಮತ್ತೆ ರಾತ್ರಿ ಊಟಕ್ಕನಾಗ್ಬೇಕ, ಮತ್ತೆ ಬೆಳಗ್ಗೆ ಮುಂಜಾನೆ ಸ್ವಲ್ಪ ಶೇರ್ವಾಗತ್ತೆ ಇತ್ತಂದ್ರೆ ಬಿಸಿ ಮಾಡ್ಕೊಳಕ್ ಬರ್ತೈತೆ. ಹಾಂ ತೊಗೊಂಬ ಹೋಗಿ ಈಗ. ಸುಮನೆ ರೀ, ಏನಿದೆ ಚಿಕನ್? ಚಿಕನ್ ರೀ, ಏನಿದೆ ಚಿಕನ್ ಅಲ್ರಿ, ಬರೀ ಚಿಕನ್. ಹೌದಾ? ಹಾಂ, ಯಾಕಂದ್ರೆ ನಾಳೆ ರೋಜಾ ಇರ್ತೀವಲ್ರಿ, ಫಸ್ಟ್ ರೋಜಾ. ಹ್ಮ್, ಈಗ ನಾಳೆ ಫಸ್ಟ್ ರೋಜ್ ಇರಾಕ ಬೆಳಗಾಂ ಜಲ್ಲಿ ಎದ್ದ ರೊಟ್ಟಿ ಉಣ್ಣ ಸಾರು ಉಣ್ಣ ಆಗದಿಲ್ರಿ. ಹೌದು, ಹುಡುಗರಿಗೂ ಉಣ್ಣಕ್ ಬೇಜಾರಾಗ್ತೈತ್ರಿ, ನಮಗೂ ಬೇಜಾರಾಗತ್ರಿ. ಸ್ವಲ್ಪ ಅದ್ರಾಗ ಸ್ವಲ್ಪ ಏನಾದ್ರ ವೆರೈಟಿ ಇತ್ತಂದ್ರ ಸ್ವಲ್ಪ ಊಟ ಜಾಸ್ತಿ ಹೋಗ್ತೈತ್ರಿ. ಹೌದು, ಅದ್ರ ಸಂಬಂಧ ಈಗ ಚಿಕನ್ ಪಲ್ಯ ಮಾಡಾಕತ್ತೀನ್ರಿ. ನಾಳೆ ನಮಗ ರೋಜ ಇರಕ್ಕೂ ಆತ್ರಿ, ಆಮೇಲೆ ರಾತ್ರಿ ಊಟಕ್ಕೂ ಆತ್ರಿ. ಅಂದ್ರ ಇದೇನು ಚಿಕನ್ ಪಲ್ಯ ಮಾಡಾಕತ್ತೀನಿ, ಇದ ಎರಡು ಊಟ ಆಗ್ಬೇಕನ ಇದ್ರಾಗ. ಈಗ ರಾತ್ರಿ ಊಟ ಯಾರು ರೋಜ ಇರ್ತಾರ ಅವರು ರಾತ್ರಿ ಊಟದಾಗ ಒಂದೊಂದ ಪೀಸ್ ಹಚ್ಕೊಳ್ಳೋದ್ರಿ. ಹ್ಮ್, ಯಾಕ ಮತ್ ಬೆಳಗ್ಗೆ ಮುಂಜಾನೆ ಒಂದೊಂದ್ ತಿನ್ಬೇಕಲ್ರಿ ಅವ್ರ. ಹೌದ್ ಮತ್ತೆ ಯಾರು ರೋಜ ಇರಂಗಿಲ್ಲಲ್ರಿ, ಅವ್ರು ಎರಡೆರಡು ಹಚ್ಕೊಂಡ್ ತಿನ್ನೋದ್ರಿ. ಹೌದಿಲ್ರಿ ಮತ್ತೆ. ಹ್ಮ್, ಮತ್ತೆ ಹಂಗ ಅನ್ಬೇಡ, ರಾತ್ರಿ ನಾ ಎರಡು ಪೀಸ್ ಹಚ್ಕೊಂಡ್ ತಿಂದೆ, ಬೆಳಗ್ಗೆ ಅದನ್ನ ರೋಜಾ ಕೊಲ್ಲೆ ಅಂತಾರೆ. ಹಂಗ ಯಾರ ಅನ್ನಂಗಿಲ್ರಿ, ಯಾಕಂದ್ರೆ ನಾಳೆ ಎಲ್ಲಾರು ರೋಜಾ ಮಾಡಬೇಕ್ರಿ, ಫಸ್ಟ್ ರೋಜಾ ರೀ. ಫಸ್ಟ್ ರೋಜಾ ಮಾಡ್ಬೇಕು. ಆ್ಯಕ್ಚುಲಿ ಈ ರೋಜಾ ಪೂರ ಮಾಡ್ಬೇಕು, ಆದ್ರು ನಮ್ಮ ಕೈಲಿ ಎಷ್ಟು ಆಗ್ತಾವ ಅಷ್ಟು ನಾವು ಅಷ್ಟು ಮಾಡೋದು. ಏನ್ ಮಾಡಕ್ಕಂತೀನಿ? ನಾನು ಚಿಕನ್ ಪಲ್ಯ ಮಾಡಕ್ಕಂತೀನಿ ತಮ್ಮನ. ಹೌದಾ? ರೋಜಾ ಇರ್ತೀನಿ ನಾಳೆ. ಹಾ ಇರ್ತೇನೆ. ನಮ್ಮ ಏನು
ಊಟ ಮಾಡೋದಿಲ್ಲ ಮಾಡೋದಿಲ್ಲ ಇರಬೇಕ ಮತ್ತೆ ಪೂರಾ ಹ ಅದಕ್ಕೆ ಈಗ ನಾವು ರೋಜೆ ಇರಕ ಆಕತೆ ಹ ಈ ರಾತ್ರಿ ಊಟಕ್ಕೆ ನಾಕತೆ ಹ ಅದಕ್ಕೆ ನಾನು ಚಿಕನ್ ಪಲ್ಲೆ ಮಾಡಾತೆ ನೋಡು ಮನೆ ಹ ನಾನು ಇಂತ ರೋಜೆ ಸ್ಟಾರ್ಟ್ ಹ ನೋಡಿ ಈ ಗೋಲಿ ಮೇಲೆ ಮಾಡಾದ ಹ ಚಲೋ ಆದ್ಬಿ ಏನ್ ಚಲೋ ಆತ ಗ್ಯಾಸ್ ಖಾಲಿ ಆಗಿದೆ ಹ ನನಗೆ ಇಂತ ಒಲಿ ಮೇಲೆ ಮಾಡಕ ಬಾಳ ಇಷ್ಟ ನಿನಗೆ ಮಾಡಕ ನಿನಗೆ ನಿಂದ ಕೈ ಐತಲ್ಲ ಮಮ್ಮಿ ಆ ಗೊತ್ತಾದ ಬಿಡ್ವಲ್ಲ ಇವಾಗ ನೋಡ್ರಿ ಇಲ್ಲಿ ಚಿಕನ್ ಗೆ ಮಸಾಲೆ ಫಸ್ಟ್ ಎಲ್ಲಾ ಹಚ್ಚಿಟ್ಟಿದ್ದೆರಿ ಇವಾಗ ಎಣ್ಣೆಗೆ ಹಾಕಿನ್ರಿ ಇದು ಕುದೇ ಮಟ ಅಂದ್ರೆ ಇಲ್ಲಿ ಎಲ್ಲಾ ಮಸಾಲೆನ ಹುರ್ಕೊಂಡ್ ಇಟ್ಕೊಂಡಿನ್ರಿ ಈಗ ಇದನ್ನ ಮಿಕ್ಸಿಗೆ ಹಾಕೋ ಬಿಡ್ತೀನಿ ರೀ ಕಲಂಗಡಿ ಕೆಂಪ ಐತಲ್ಲ ರೀ ಮತ್ತೆ ಕಲಂಗಡಿ ಇರೋದು ಕೆಂಪ ಮೆಣಸಿನಕಾಯಿ ಇರೋದು ಹಸಿರು ಹ ಮತ್ತೆ ಬೇಕು ನಿಮಗೆ ಬರಿ ಐತಲ್ಲ ಈಗ ಕಟ್ ಮಾಡಿದ್ರಲ್ಲ ರೀ ಇದನ್ನ ತಿನ್ ಬಿಡೋದು ಎತ್ತರ ಪತ್ತರ ಕಟ್ ಮಾಡ್ಬಿಟ್ರಲ್ಲ ರೀ ಕರೆಕ್ಟ್ ಹೋಳಗ ಕಟ್ ಮಾಡಬೇಕು ಅದನ್ನ ಎರಡು ಭಾಗಾರ ಮಾಡ್ರಿ ಅರ್ಧ ಫ್ರಿಜ್ನಾಗ ಇಡನ್ರಿ ಅರ್ಧ ಆಮೇಲೆ ಎಲ್ಲರೂ ಊಟ ಮಾಡಿ ಮೇಲೆ ಅಮ್ಮ ಅದು ಬರ್ತಾರಲ್ಲ ರೀ ಅವಾಗ ಅರ್ಧ ಹೆಚ್ಚಾನತ್ರಿ ಎಲ್ಲರೂ ತಿಂತಾರ್ರಿ ಅರ್ಧ ಮತ್ತೆ ಬೆಳಗಂ ಜಲ ಒಂದು ಸ್ವಲ್ಪ ರೋಜಾ ಬಿಡಾಗ ಸ್ವಲ್ಪ ಆಕತ್ತಿ ಎರಡು ಭಾಗ ಮಾಡ್ರಿ ಅದನ್ನು ಇವ ನೋಡ್ರಿ ಚಿಕನ್ ಪಲ್ಯ ಅಂತ ರಾತ್ರಿ ಅನ್ನ ಅಂತರು ಮಧ್ಯಾಹ್ನ ಮಾಡಿದ್ದು ಹಂಗೈತ್ರಿ ಕುಕ್ಕರ್ ಯಾರು ಊಟನ ಮಾಡಲಿಲ್ಲ ರೀ ಸೊ ಅದ್ರ ಸಂಬಂಧ ಈಗ ನೋಡ್ರಿ ಈಗ ಅದ ಒಲಿ ಮೇಲೆ ನಾ ಹಾಲು ಬಿಸಿ ಮಾಡಿ ಎತ್ತಿ ಇಟ್ಬಿಡ್ತೀನಿ ರೀ ಗ್ಯಾಸ್ ಇದ್ದಂದ್ರೆ ಎಲ್ಲ ಊಟ ಮಾಡಿದ್ಮೇಲೆ ಬಿಸಿ ಮಾಡಿ ಎತ್ತಿ ಇಡಬಹುದಾಗಿತ್ತು ರೀ ಗ್ಯಾಸ್ ಇಲ್ಲಲ್ಲ ರೀ ಇವಾಗ ಒಲಿ ಹತ್ತೈತಿ ಈಗ ಅದ್ರ ಮೇಲೆ ಬಿಸಿ ಮಾಡಿ ಫಸ್ಟ್ ಹಾಲು ಎತ್ತಿ ಇಡ್ತೀನಿ ರೀ ಸೋ ಇವಾಗ ಟೈಮ್ ನೋಡ್ರಿ 4 ಗಂಟೆ 5 ನಿಮಿಷ ಆಯ್ತ್ರಿ ಈಗ ಎಲ್ಲರಿಗೂ ಎಬ್ಸನ್ ರೀ ಎಬ್ಸಿ ಈಗ ರಾತ್ರಿ ಎಲ್ಲ ಪಲ್ಯ ಮಾಡಿದ್ಮೇಲೆಲ್ಲ ಬಿಸಿ ಮಾಡ್ತೀನಿ ರೀ ಚಾ ಮಾಡ್ತೀನಿ ರೀ ಹುಡುಗರು ಅಲ್ಲಿ ಮಠ ಅಂದ್ರೆ ಮಕ್ಕ ತಕೊಂಬಂದು ಊಟ ಮಾಡ್ತಾರೆ 5:30 ಮಠ ಅಂದ್ರೆ ಊಟ ಮಾಡೋದೆಲ್ಲ ಆಗಿಬಿಡ್ಬೇಕ್ರಿ ಸೊ ಅದ್ರ ಸಂಬಂಧ ಈಗ ಎಲ್ಲರಿಗೆ ಎಬ್ಸ್ತೀನಿ ನೋಡ್ರಿ ಆಪ 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 ಹೇಳುವ ಅರ್ಶಿಯಾಗನ ಎಬ್ಬಸ ಹೇಳ್ಪಟ 4 ಗಂಟೆ ಆತ ಇವಾಗ ಪಲ್ಯ ಅದನ್ನೆಲ್ಲ ಬಿಸಿ ಮಾಡಿ ಇಟ್ಟಿರ್ ನಾನು ಈಗೈತಲ್ರಿ ಚಾ ಇಟ್ಟು ಬಿಡ್ತೀನಿ ರೀ ಈಗ ಊಟ ಮಾಡೋ ಮಟ ಅಂದ್ರೆ ಚಾ ಕೂತಿತ್ತೈತ್ರಿ ಇವಾಗ ನೋಡ್ರಿ ಎಲ್ಲರೂ ಮುಖ ತಗೊಂಬಂದಿರಿ ಈಗ ಊಟ ಮಾಡಕತ್ತಿದ್ವಿ ನೋಡ್ರಿ ರಾತ್ರಿ ಚಿಕನ್ ಸಾರು ಮಾಡಿಟ್ಟಿದ್ನೆಲ್ಲ ಅದನ್ನ ಬಿಸಿ ಮಾಡಿದಾರೆ ರೊಟ್ಟಿದ್ವು ಈಗ ಊಟ ಮಾಡೋದು ತಮ್ಮನ್ನ ಲಗು ಲಗು ತಗೋ ಏನು ಮತ್ತೆ ಅದು ಒಲ್ಲ ಇದು ಒಲ್ಲ ಅನ್ಬಾರ್ದು ಪಟ ಪಟ ಉಣ್ಬೇಕ ಟೈಮ್ ಆಕತಿ ರೀ ನೋಡ್ರಿಪ್ಪ ಚಾ ಕುಡ್ತೀನಿ ರೀ ಈಗ ಒಂದ ಒಂದ್ ರೊಟ್ಟಿ ಉಣ್ಣ ಮಾಡ ಅಂದ್ರೆ ಸಾಕ್ ಸಾಕಾತ್ರಿ ಹೋಗವಲ್ತರಿ ಬೆಳಿಗ್ಗೆ ಎದ್ದು ಹೋಗಿಲ್ಲ ಅಂತಾನೆ ಅದಕ್ಕ ಬಿಸ್ಕೆಟ್ ತರಿಸ್ರಿಪ್ಪ ಅಂದೆ ಬಿಸ್ಕೆಟ್ ತರಿಸಿದ್ರಿ ಈಗ ಬಿಸ್ಕೆಟ್ ತಿಂತೀನಿ ನೋಡ್ರಿ ಇವಾಗ ನೋಡ್ರಿ ಊಟನೂ ಮಾಡಿದ್ವಿ ಚಾನು ಕುಡಿದ್ವಿ ರೀ ಇವಾಗ ರೋಜದ್ದು ನಿಯತ್ ಐತ್ರಿ ನಿಯತ್ ಹೇಳಿ ಅಜಾ ಕೊಟ್ರ ಅಂದ್ರೆ ನಮಾಜ್ ಮಾಡಿ ದರ್ಗಾಕ್ ಹೋಗಿ ಬರ್ತೀವಿ ಇವಾಗ ನೋಡ್ರಿ ಇನ್ನು ಅಜಾ ಕೊಡೋದಿನ್ನ ಅರ್ಧ ತಾಸು ಆಗ್ತತ್ರಿ ಅದ್ರ ಸಂಬಂಧ ಫಸ್ಟ್ ದರ್ಗಾಕ್ ಹೋಗಿ ಬಂದ್ರ ಅಂತೇಳಿ ಈಗ ದರ್ಗಾಕ್ ಬಂದಿರಿ ದರ್ಗಾಕ್ ಹೋಗಿ ಬಂದ್ಮೇಲೆ ಅಜಾ ಕೊಟ್ಟಮೇಲೆ ನಮಾಜ್ ಮಾಡ್ತೀವಿ ನೋಡ್ರಿ ನೋಡ್ರಿ ರೋಡ್ನಾಗ ಒಬ್ಬರು ಇಲ್ಲ ನೋಡ್ರಿ ಇವಾಗ ಟೈಮ್ 4:30 ಆಗೈತೇನ್ರಿ ನಾ ಇವಾಗ ದರ್ಗಾಕ್ ಬಂದೀವಿ ನೋಡ್ರಿ ಇಲ್ಲಿ ಎಷ್ಟು ನಿಶಬ್ದ ಐತ್ರಿ ಇಲ್ಲ ಫೈನಲ್ ಇವಾಗ ಬೀಸಿನ ದರ್ಗಾಕ್ ಬಂದಿರಿ ಇನ್ನೊಂದ್ರ ದರ್ಗಾ ಕದ ಹಾಕೈತ್ರಿ ಈಗ ಇಲ್ಲೇ ಹೊರಗೆ ಚಿರಾಕ್ ಹಚ್ಚಿ ಉದನ್ ಕಡ್ಡಿ ಹಚ್ಚಿ ದೇವ್ರಿಗೆ ಬೇಡ್ಕೊಂಡು ಹೋಗೋಣ್ರಿ ಮನೆಗೆ ಇವಾಗ ನೋಡ್ರಿ ಅಜಾ ಆತ್ರಿ ಇವಾಗ ನಮಾಜ್ ಮಾಡ್ತೀವಿ ನಾವು ಅಮ್ಮ ಹೋಗಿ ಬಂದ್ರಮ್ಮ ಮಾರ್ಕೆಟಿಗೆ ಅಮ್ಮ ಹೋಗಿ ಬಂದ್ ನೋಡ್ವಾ ಚಲೋ ಆತ್ ಬಿಡ್ರಿಪ್ಪ ನಿನ್ನೆ ಬಂಗಾರ ತಂದಿದ್ದಿಲ್ಲ ಹೌದ್ರಿ ಹೌದಮ್ಮ ಗಿರಾಕಿನ ಬಂದ್ ಕೇಳಿ ಕೇಳಿ ಹೋದ್ರಿ ತರ್ಲಿಲ್ಲ ತರ್ಲಿಲ್ಲ ಅನ್ನಿಸ್ತದ ಹೌದಮ್ಮ ಅದಕ್ಕೆ ಹೋಗಿ ಒಂದ್ ಬಾಕ್ಸ್ ಬಂಗಡಾನು ಒಂದ್ 10 kg ಸ್ಲಾಪ್ಸಿ ತಗೊಂಡ್ಬಂದೆ ಚಲೋ ಆತ್ ಬಿಡಮ್ಮ ತಾಜಾ ಅದ ಬಂಗಡ ಅದಕ್ಕ ಗಪ್ ಗಪ್ಪ ಆದ ಬಂದ್ರ ಮತ್ ನಾಳೆ ಹೋಗಕ್ ಬರ್ತೈತಿ ನಾವು ಎಲ್ಲಾರು ರೋಜಾ ಅದೇ ನೋಡ್ರಪ್ಪ ಎಲ್ಲಾರ ಹಾರಿ ತಮ್ಮನನ್ನ ಅದಾಳ್ರಿ ತಮ್ಮನನ್ನ ಅದಾಳ್ರಿ ತಮ್ಮನನ್ನ ಒಂದ್ ಆಗೈತ್ರಿ ಈಗ ಮತ್ ಈಗೇನು ಮಕ್ಕಂದಾಳ್ರಿ ಎದ್ಲಂದ್ರ ಮತ್ತೆ ಎಷ್ಟ ಅಕ್ಕ ಗೊತ್ತಿಲ್ರಿ ಹೊತ್ ಮುಣಗಮ್ಮ ಹೊತ್ ಮುಣಗ ಮಟ ಈಗ ರೋಜಾ ಇದ್ದ ನಳನು ಬಂದೈತಮ್ಮ ನೀರಿಂದ ಒಂದು ಅರ್ಬಟಾರಿ ಎಂತ ಚಲೋ ಹಾಕಿತ್ರಿ ನೀನ್ ಬಂದಿದ್ರಿ
ನಮ್ಮ ಸಾನಿಯಾ ನೋಡ್ರಿ ನಾಲ್ಕು ಗಂಟೆಗೆ ರೋಜಾ ಇರಕ್ಕೆ ಎದ್ದಿದ್ಲಿ ರೀ, ಮತ್ತೆ ಎದ್ದು ಮುಕ್ಕಂದ ಇಲ್ರಿ ಕೊಹಳಿ, ಮತ್ತೆ ಅವ್ರ ದಾದಿ ಜೋಡಿ ಮೀನಾ ತೊಂಬರಕ್ಕೆ ಹೋಗಿದ್ಲಿ ರೀ ಮಾರ್ಕೆಟಿಗೆ ತೊಗೊಂಬಂದಿಟ್ಟು. ಇವಾಗ ಮತ್ತೆ ನೀರು ತುಂಬಾಕತ್ತೇಳ್ರಿ ಇಲ್ಲಿ, ನಾಳೆ ಅವ್ನು ಬಂದವ್ರು ನಮಗೆ ಒಂದನೇ ನೀರು ಇದ್ದಿದ್ದಿಲ್ಲರಿ ನಮಗೆ. ಹೋದಿಲ್ಲ ಸಾನಿಯಾ ನೋಡಿದಿಲ್ಲ ನಿನ್ನ ನೀರು ಇಲ್ಲದಕ್ಕೆ ಎಷ್ಟು ತ್ರಾಸ ಆಗೈತೆ ನಮಗೆ. ಪಟ ಪಟ ತುಂಬ ಮೇಡಮ್ ಯಾವಾಗ ಕತೆ ಹೇಳಕ್ಕೆ ಬರಂಗಿಲ್ಲ. ಹಾಂ ಇವಾಗ ನೋಡ್ರಿಪ್ಪ, ಇವತ್ತು ಫಸ್ಟ್ ರೋಜಾ ರೀ, ರೋಜಾ ಇವತ್ತು ನಳಾನೂ ಬಂದುಬಿಟ್ಟತ್ರಿ ನಮಗೆ. ನೋಡ್ರಿಲ್ಲ ಮನೆಯವ್ರು ನಮಗೆ ಹೆಲ್ಪ್ ಮಾಡಾಕತ್ತಾರ್ರಿ, ಬೇರೆಲ್ಲ ತೊಳೆ ತೊಳೆ ಇಡಾಕತ್ತಾರ್ರಿ. ಪಾಪ ಅವರು ರೋಜಾ ಅದಾರ್ರಿ ಇವತ್ತು ನೋಡ್ರಿ, ರೋಜಾ ಇದ್ದ ದಿನ ನಳ ಒಂದು ಬಂದ್ಬಿಡತ್ತೆ. ನಿನ್ನೆ ಅದು ಬಂದ್ರೆ ನಮಗೇನು ಚಿಂತಿದ್ದಿಲ್ಲ ರೀ, ನೀನೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೈತಿ ಇವತ್ತು ಆರಾಮ ಇರ್ತೈತ್ರಿ. ಏನು ಮಾಡ್ಬೇಕ್ರಿ, ಬಂದ್ಬಿಟ್ಟತ್ತೆ ಇವಾಗ. ಇವತ್ತು ಫಸ್ಟ್ ರೋಜಾ ರೀ, ಫಸ್ಟ್ ರೋಜಾ ದಿನ ಒಬ್ರದ್ದು ಬರ್ತ್ಡೇ ಐತ್ರಿ. ಅದು ಯಾರದಪ್ಪ ಅಂತ ಹೇಳಿದ್ರೆ ರಾಣೇಬೆನ್ನೂರ್ಲಿಂತ ನಮಗೆ ಫೋನ್ ಮಾಡಿ ಹೇಳ್ತೀರಿ ರೀ. ಅವ್ರದ್ದು ಮಗಳದ ರೀ ಸಾನಿಯಾ ಅನ್ನೋರ್ದು ಬರ್ತ್ಡೇ ಐತ್ರಿ. ಸಾನಿಯಾ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತ್ಡೇ, ನೀವು ಯಾವಾಗಲೂ ನಗನಗತ್ತ ಖುಷಿಲಿಂತ್ರ ಸಂತೋಷವಾಗಿರಲಿ ಅಂಥೇಳಿ ನಾನು ಆ ದೇವ್ರ ಕಡೆ ಕೇಳ್ಕೊತೀನಿ. ಸೊ ಮತ್ತೊಮ್ಮೆ ನಿನಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಕುಟುಂಬದ ಕಡೆಯಿಂದ. ಸಬ್ಸ್ಕ್ರೈಬರ್ ಯಾರ ಕಾಲ್ ಮಾಡಿದ್ರೆ ಸುಮ್ಮನೆ ಎಷ್ಟು ಖುಷಿ ಆಕೈತೆ ಅಂತ ಹೇಳಿದ್ರಿ, ಸಿಕ್ಕಾಪಟ್ಟೆ ಖುಷಿ ಆಕೈತಿ. ಈಗ ನೋಡ್ಬೋದು ನೀವು ಸುಮ್ಮನ ಮಕ್ಕಳಿನಾಗ ಎಷ್ಟು ನಗು ಐತಿ. ಈ ನಗುಗೆ ಕಾರಣ ಯಾರಿಪ್ಪ ಅಂತ ಹೇಳಿದ್ರೆ ಸಬ್ಸ್ಕ್ರೈಬರ್. ಮುಗಿದೆ ಸಬ್ಸ್ಕ್ರೈಬರ್ ಯಾರ ಫೋನ್ ಹಚ್ಚಿದ್ರೆ ನಿನಗಂತೂ ಸಿಕ್ಕಾಪಟ್ಟೆ ಖುಷಿ ಆಕೈತಿ. ಕರೆ ಹೇಳ್ಬೇಕಂದ್ರೆ ಸುಮ್ಮನೆ ಕರೆ ಹೇಳ್ದ. ಆಮ್ಯಾಗ ಒಂದು ಮಾತು ಹೇಳ್ಬೇಕಂತ ಹೇಳಿದ್ರೆ ನಮಗೆ ನೋಡಿ ಅವರೆಷ್ಟು ಖುಷಿ ಆಕಾರಲ್ಲ, ಅವ್ರಿಗೆ ನೋಡಿ ಅದರ ದುಪ್ಪಟ್ಟು ಖುಷಿ ನಮಗೆ ಆಕೈತಿ. ಅವ್ರಿಗಂತೂ ನೋಡಕ್ ಆಗಿಲ್ರಿ ಪಾಪ, ಅಷ್ಟು ಪ್ರೀತಿಲಿಂದ ಕಾಲ್ ಮಾಡಿರ್ತಾರ, ಅವ್ರ ಜೊತೆ ಮಾತಾಡೋದ ಒಂಥರ ಖುಷಿ ರೀ ನನಗೆ. ಹೌದು, ಯಾರಾದ್ರೂ ಫೋನ್ ಮಾಡಿದ್ರಪ್ಪ ಅಂತ ಹೇಳಿದ್ರ. ಆಮ್ಯಾಗ ಇಲ್ಲಿ ಇನ್ನೊಂದ್ ಏನ್ ಗೊತ್ತಾನ, ಸಸ್ಪೆನ್ಸ್ ಅಂತ ಹೇಳಿದ್ರಿ, ಇಲ್ಲಿ ನಮಗ ಬಹಳ ಮಂದಿ ನೋಡಿರ್ತಾರೆ, ನಾವು ಯಾರಿಗೆ ನೋಡಿರಂಗಿಲ್ಲ. ಸಡನ್ಲಿ ಏನ್ ಮಾಡ್ತಾರ ಮಾರ್ಕೆಟ್ ಒಳಗೆ ಅಲ್ಲಿ ಬೆಟ್ಟ ಹಾಕರ್ ನಮಗೆ ಗೊತ್ತಾಗಿಲ್ಲ. ಆಮ್ಯಾಗ ಹೇಳಿದ ಮ್ಯಾಗ ನಾವು ಬ್ಲಾಗ್ ನೋಡ್ತೀರ ಅಂದ ಮ್ಯಾಗ ಅವಾಗ ನಮಗೆ ಫ್ಲಾಶ್ ಆಕೈತು ನಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳಿ. ಹೌದು ಹೌದು, ಸಬ್ಸ್ಕ್ರೈಬರ್ ಅನ್ನೋದಕ್ಕಿಂತ ಇವ್ರಿಗೆ ನಮ್ಮ ಬಂದು ಬೆಳಗಾನ ಅನ್ಬೋದು. ಸಬ್ಸ್ಕ್ರೈಬರ್ ಅನ್ನೋಕ್ ನಮಗೆ ಸರಿ ಅನ್ಸಂಗಿಲ್ಲ, ಯಾಕಂತ ಹೇಳಿದ್ರೆ ಒಂದು ಬಂದು ಬಳಗದವರು ಇಷ್ಟೆಲ್ಲ ರೆಸ್ಪೆಕ್ಟ್ ಕೊಡ್ತಾರಿಲ್ಲೋ, ಆಮ್ಯಾಗ ಏನು ಕೇಳ್ತಾರಿಲ್ಲೋ ಗೊತ್ತಿಲ್ಲ, ಅಷ್ಟು ನಮ್ಮ ಬಗ್ಗೆ ವಿಚಾರಿಸ್ತಾರೆ, ಗಿಫ್ಟ್ ಕಳಿಸ್ತಾರೆ. ಆಮ್ಯಾಗ ಇನ್ನೊಂದು ಮಾತಿಲ್ಲ, ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಎಲ್ಲರೂ, ನೀವೆಲ್ಲರೂ ನಮಗೆ ಅಣ್ಣ ತಮ್ಮ ತಾಯಿ ತಂಗಿ ಅವರೆಲ್ಲರಿಗಿಂತ ಹೆಚ್ಚು ನಮಗೆ ನೀವು. ಮಮ್ಮಿ ನೀನೆ ಕಲಂಗಡಿ ನೀಗ ಹೆಚ್ಚಾಕತ್ತಿಲ್ಲ ಹೌದಾ? ಈಗ ರೋಜಾ ಬಿಡೋ ಟೈಮ್ ಆಗ ಬಂತ. ಸೋಲ್ ಒಪ್ಕೊಂಡಿ ಕಲಂಗಡಿ ಏನ್ ಹೆಚ್ಚಾಕ ಬರ್ಲಿಲ್ಲಲ್ಲ. ಸೋಲ್ ಅಂತರ ಅಲ್ಲ, ನಿಮ್ ಪಪ್ಪ ನಾ ಎಸ್ ಕೊಡ ಅಂತ ಹೇಳಿದ್ರ ಕೊಟ್ಟೆ ನಾನು. ಹೌದೇನ ಸುಮ್ಮನೆ ಟೈಮ್ ಆಗೈತಿ ರೋಜಾ ಬಿಡ್ರಿ. ಮಮ್ಮಿ ನೀ ರೋಜಾ ಬಿಟ್ಟಾದ್ಮೇಲೆ ಊಟನ ಮಾಡಿಲ್ಲ, ಮಾಡೋಗ. ರೋಜಾ ಬಿಟ್ಟ ತಕ್ಷಣ ಸ್ವಲ್ಪ ಇದನ್ನ ಕೊಟ್ವಲ್ಲ ಖಜೂರ್ ತಿಂದ್ರೆ, ಆಮೇಲೆ ಸ್ವಲ್ಪ ಕಲಂಗಡಿ ತಿಂದ್ವಿ, ಅಷ್ಟಕ್ಕ ಹೊಟ್ಟೆ ತುಂಬಿಡ್ತ. ಆಮೇಲೆ ದಾದಿಮ ಬಂದ್ಮೇಲೆ ಊಟ ಮಾಡ್ತೇವೆ. ಈಗ ಒಂದ್ ಸ್ವಲ್ಪ ಉಣ್ಬೇಕಾಗಿತ್ತು. ಈಗ ಆಗಾದ್ರ ಬಿಡಮ್ಮ, ಅದ್ ಮೇಲೆ ಮೇಲೆ ಊಟ ಮಾಡ್ಕೊಂತಿದ್ ಬಂದ್ರ ಇದಾಗ ತಮ್ಮನ್ನ.
ನೋಡ್ರಿ ನಾವಂತೂ ರಜಾ ಇದ್ರಿ ಮತ್ತೆ ಮಕ್ಕಳಿಗೆ ಇವತ್ತು ಇರಿಸಿಲ್ಲ ರೀ ಅಪ್ಪ, ಯಾಕಂದ್ರೆ ಬಿಸಿಲು ಭಾಳ ಐತ್ರಿ. ನಿನ್ನೆ ಭಾಳ ಹುಡುಗರು ಸುಸ್ತು ಮಾಡ್ಕೊಂಡ್ರಿ, ಹಂಗಾಗಿ ನಾವು ದೊಡ್ಡವ್ರು ಅಷ್ಟ ಇದೀವಿ ರೀ. ಈಗ ಅಮ್ಮ ಬಾಬಾ ಮತ್ತು ಮಕ್ಕಳು ಇರೋಂಗಿಲ್ಲ, ಅವ್ರಿಗೆ ಸಾರು ಮಾಡಣ್ರಿ. ಅಮ್ಮ ಹೋಗಿ ಬಂದ್ರಿ ಹುಬ್ಳಿಗೆ ರೀ, ಹೋಗಿ ಬಂದ್ರಿ ಎಲ್ಲ ತಗೊಂಡ್ಬಂದಿರಿ ನೀವು ಹುಡುಗರಿಗೆ? ಹುಡುಗರಿಗೆ ದೋಸೆ ತಿಂದು ಸ್ವಲ್ಪ ಕುಳಿತ ಅದಕ್ಕ ಇವತ್ತ ಏನ್ ಮುಂದಿದ್ದಿಲ್ಲ ಅಲ್ವೇ ಇಲ್ಲಿ. ಹೌದಮ್ಮ, ಮತ್ತೆ ರೋಜಾ ಇರಂಗಿಲ್ಲ. ಮೊದ್ಲ ಗುಳಿಗೆ ತಗೊಂಡು ಹೋದ್ರ ನಮ್ಮವ್ ಅದ್ರ ಸಲುವಾಗಿ ತಗೊಂಡು ಬಂದಿವ. ಈಗ ನೀವು ಅಷ್ಟ ತಿಂದ ಅರ್ಧ ತಿಂದ ಅರ್ಧ ಉಳಿಸ್ಕೊಂಡು ಹುಡುಗಿ ಕೂಡ ಹಾಕ್ತೀರಾ ಇಲ್ಲಿ? ಅಯ್ಯೋ ಚಲೋ ಆತ್ ಬಿಡ್ ಕೊಡ್ರಿಪ್ಪ. ಜಗ್ಗು ಬಿಸಿಲ್ ಐತಿ ಮಾಮ್ಮ, ಜಗ್ಗಿ ಬಿಸಿಲ್ ಐತಿ. ಅಮ್ಮ ಹುಬ್ಳಿಗ್ ಹೋಗಿ ಎಲ್ಲಾರ್ಗು ಮಕ್ಳಿಗೆ ದೋಸೆ ತಗೊಂಬಂದ್ರಿ, ಮತ್ ನಮಗೇನ್ ತಗೊಂಬಂದ್ರಿ? ನಾವಂತ ರೋಜಾ ಇದೀವ್ ರೀ. ಜಂಪರ್ ಪೀಸ್ ನೋಡ್ಬೇ ನಿಮ್ಗ, ಜಂಪರ್ ಪೀಸ್ ತಗೊಂಬಂದಿರ? ನಿನಗೊಂದು, ಆಸ್ಯಾಗ ಒಂದು, ನಜಮಾಗ ಒಂದು. ಅಯ್ಯೋ ಚಲೋ ಅದಲ್ಲಮ್ಮ. ಮತ್ತೆ ಇದು ಅಮ್ಮಗ ಹಂಗೆ ಏನ್ರಿ? ಇದು ಚೋಟಿ ಅಮ್ಮಗ ನಜಮಾನ್ ಮಗಳಿಗೆ. ನಜಮಾನ್ ಮಗಳಿಗೆ ಹಂಗೆ ನೋಡಿ ಅಮ್ಮನ್ ನೋಡ್ರಿಪ್ಪ. ರಂಜಾನ್ ಚಲೋ ಆತ್ರಿ, ಈಗ ಹುಬ್ಳಿಗ್ ಹೋಗೋದು ಹೋಗೋದಿನ್ನ. ಇದು ಪ್ಯಾಂಟ್ ಫಾರ್ಮ್ ಅಂದ್ರೆ ಅಮ್ಮ ಇವು ಟುವಲ್ ತಗೊಂಬಂದಿರಿ, ಇವು ಈಗ ಎದಕ್ಕಮ್ಮ? ನಾವು ಅರ್ಬಿ ಕೊಡ್ಬೇಕು, ಪ್ಯಾಂಟ್ ಶರ್ಟ್ ಸೀರೆ ಕೊಡ್ಬೇಕ. ಯಾರಿಗ್ರಿ? ಯಾರಿಗಾರ ಒಡ್ ದಾನ ಮಾಡ್ಬೇಕು. ದಾನ ಮಾಡೋದು, ದಾನ ಮಾಡೋದು ಅಂದಾಗ ನಮಗ್ ದೇವ್ರ ಅಷ್ಟು ಶಕ್ತಿ ಕೊಟ್ಟಿಲ್ವಾ? ಹೌದ್ರಿ, ನಮಗ್ ಕೊಟ್ಟಿಲ್ಲ. ನಾವ್ ಒಂದೊಂದ್ ಟವಾಲು, ಒಬ್ಬರಿಗೆ ಒಂದ್ ಸೀರೆ, ಒಂದ್ ಜಂಪರ್ ಇಷ್ಟ ಕೊಟ್ಬಿಟ್ರ ನಮ್ದು ಮನ್ಸಿಗೆ ನೆಮ್ಮದಿ ಆಕತಿ. ನಾವು ಕೊಟ್ಟಿವಲ್ಲ ರಂಜಾನ್ದಾಗ, ನಮ್ಗು ದೇವ್ರ ಇಷ್ಟ ಶಕ್ತಿ ಕೊಟ್ಟಾನ, ನಾವು ಇಷ್ಟ ಶಕ್ತಿ ಕೊಟ್ವಿ ಅನ್ನೋದೊಂದು ಇದು ಆಕತಿ ದೇವ್ರಿಗೆ. ನಮಗ ಮನಸ್ಸಿ ಶಾಂತಿ ಆಕತಿ. ದೇವ್ರು ನಮಗ ಇಷ್ಟ ಕೊಟ್ಟಿದ್ನು, ನಾವು ಇಷ್ಟ ಕೊಟ್ವಿ ಅಲ್ಲ, ನಾವು ಇಷ್ಟ ದಾನ ಮಾಡಿದ್ವಿ. ನಮಗ ಇವತ್ತೊಂದ್ 10 ರೂಪಾಯಿ ಕೊಟ್ಟಾನ, ಒಂದ್ 5 ರೂಪಾಯಿ ದಾನ ಮಾಡ್ಬೇಕು. 2 ರೂಪಾಯಿ ದಾನ ಮಾಡಿದ್ರ ಮನ್ಸಿಗೆ ನೆಮ್ಮದಿ ಆಕತಿ. ಹೌದು, ಒಂದ್ 12 ಮಂದಿಗೆ ಕೊಟ್ನಿ ಅಂದ್ರ ಮನ್ಸಿಗೆ ನೆಮ್ಮದಿ ಆಕತಿ ಅಂತ ಕೊಡಾಕತ್ತಿ. ಎರಡ್ ತರ ತಗೊಂಡಿರ? ನೀಲಿ ಹೂ ಕೆಂಪು ತರ ಅದಾವ, 3 ತರ ಅದಾವ. ನೋಡ್ರಿ 4 ತರ ಅದಾವ ನೋಡ್ರಿ. ಹೌದ್ ನೋಡ್ರಿ, ಇದು ಒಂದ್ ತರ, ಇದು ಒಂದ್ ತರ ಅದಾವ, ಇದು ಒಂದ್ ತರ ಅದಾವ. 4 ತರ ತಗೊಂತಂದಿ, 12 ಒಂದ್ 4 16 18 ಟವಾಲ್ ಅದಾವ ನೋಡಿ. ಒಂದ್ ಡಜನ್ ಮೇಲೆ ಅದಾವ, ಡಜನ್ ಅದಾವ, ಡಜನ್ ಟವಾಲ್ ತಂದಾನೆ. ಯಾರ ಪಕ್ಕಿರ್ಗಳು ಯಾರ ಕೇಳಕ್ ಬಂದ್ರ ಒಂದ್ 10 ರೂಪಾಯಿ ಇಟ್ಟು ಅದೊಂದೊಂದ್ ಟವಾಲ್ ಕೊಟ್ಟರೆ ಆಕತಿ, ಖುಷಿ ಆಕತ್ತ ಅವ್ರು, ಖುಷಿ ಆಕತಿ. ಅಮ್ಮ ನಿಖಿತಾ ಅನ್ನೋರು ಕಮೆಂಟ್ ಮಾಡ್ಯಾರಮ್ಮ, ಅವ್ರಿಗಿಬ್ರು ಮಕ್ಳು ಅಂತ, ಒಂದ್ ಗಂಡು ಒಂದ್ ಹೆಣ್ಣು ಮಗು ರೀ. ಅವ್ರಿಬ್ರು ಜೀವನ ಸುಖವಾಗಿರ್ಲಿ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡಮ್ಮ. ದೇವ್ರ ಆಶೀರ್ವಾದದಿಂದ ಅವ್ರ ಸಂತೋಷ ಆಗಿರ್ಲಿ, ಸುಖದಿಂದ ಇರ್ಲಿ, ಅವ್ರ ತಾಯಿ ತಂದೆಗೆ ಭಾಗ್ಯ ಆಗ್ಲಿ. ಅವ್ರ ದೇವ್ರ ಆಶೀರ್ವಾದ ದೊಡ್ಡ ಆಶೀರ್ವಾದವ, ಸದಾ ಅವ್ರ ಮನ್ಯಾಗ ನಕ್ಕಂತ ಇರ್ಲಿ, ಖುಷಿ ಖುಷಿಯಾಗಿರ್ಲಿ. ದೇವ್ರ ಆಶೀರ್ವಾದ ಐತಿ ಅವ್ರ ಮ್ಯಾಗ, ನಮ್ಮ ಆಶೀರ್ವಾದ. ರೋಹಿತ್ ಚಾಮನ್ ಅಂತ ಹೇಳ್ರಿ, ಅವ್ರ ಮಗ PUC ಸೆಕೆಂಡ್ ಅವ್ರು ಓದಾಕತ್ತಾರಂತ್ರಿ, ಪರೀಕ್ಷೆನೂ ಬರ್ದಾರಿ, ರಿಸಲ್ಟ್ ಚಲೋ ಬರ್ಲಿ ಅಂತೇಳಿ ಆಶೀರ್ವಾದ ಮೇಡಮ್. ದೇವ್ರ ಆಶೀರ್ವಾದಿದ್ದ ಚಲೋ ರಿಸಲ್ಟ್ ಬರ್ಲಿವ, ದೇವ್ರದ್ದಿದ್ದ ದೇವ್ರ ಅನುಗ್ರಹದಿದ್ದ ಫಸ್ಟ್ ಕ್ಲಾಸ್ ಪಾಸ್ ಆಗ್ಯಾನ ಅಂತ ಸುದ್ದಿ ಕೇಳಿವ. ನಮಗೂ ಹೇಳೋಣ, ಫಸ್ಟ್ ಕ್ಲಾಸ್ ಪಾಸ್ ಆಕ್ಕಾನ, ಏನ್ ಚಿಂತೆ ಮಾಡ್ಬೇಡನ, ಪಾಸ್ ಆಕ್ಕಾನ, ಒಂದೇ ನಂಬರ್ ಪಾಸ್ ಆಕ್ಕಾನ, ದೇವ್ರ ದಯಾ ಐತೆ ಅವ್ರ ಮ್ಯಾಗ, ನಮ್ಮ ಆಶೀರ್ವಾದನ ಐತೆ. ರೇಷ್ಮಾ ಅನ್ನೋರು ಕಮೆಂಟ್ ಮಾಡ್ರಿ, ಅವ್ರ ಮಕ್ಳಿಗೆ ಹಾಗೂ ಅವ್ರ ಮನೆ ಸಲುವಾಗಿನ ಆಶೀರ್ವಾದ ಮಾಡಮ್ಮ, ಒಳ್ಳೇದಾಗ್ಲಿ ಅಂತ ಹೇಳಿ. ಇವಾಗ ದೇವ್ರ ಆಶೀರ್ವಾದ ಇದ್ದ ಅವ್ರ ಆರಾಮದಿದ್ದ ಇರ್ಲಿ, ಅವ್ರ ಸಂತೋಷ ಆಗಿರ್ಲಿ, ನಕ್ಕಂತ ಇರ್ಲಿ, ಅವ್ರ ಮನ್ಯಾಗ ಯಾವಾಗ್ಲೂ ಖುಷಿ ಖುಷಿ ಅನ್ನೋ ತುಂಬಾ ತೋರ್ಸ್ಲಿವ. ದೇವ್ರ ದಯಾ ಐತಿ, ದೇವ್ರ ಅನುಗ್ರಹ ಐತಿ ಅವ್ರ ಮ್ಯಾಗ, ನಮ್ಮ ಆಶೀರ್ವಾದ ಐತೆ. ಬಸವರಾಜ್ ಅನ್ನೋರು ಕಮೆಂಟ್ ಮಾಡ್ಯಾರ, ಅವ್ರ ಅಪ್ಪಗ ಗೌರ್ಮೆಂಟ್ ಜಾಬ್ ಸಿಗ್ಲಿ ಅಂತೇಳಿ ಆಶೀರ್ವಾದ ಮಾಡಮ್ಮ. ಇವಾಗ ದೇವ್ರ ಆಶೀರ್ವಾದ ಇದ್ದ ಅವ್ರ ಬೇಡಿದ ಭಾಗ್ಯ ಸಿಗ್ಲಿ, ಅವ್ರ ಗೌರ್ಮೆಂಟ್ ಜಾಬ್ ಸಿಗ್ಲಿ, ಅವ್ರಿಗೆ ಸಂತೋಷ ಆಗಿರ್ಲಿ, ಅವ್ರ ನೌಕರಿ ಇತ್ತಿಂದಾಗ ಸುಖ ಅನ್ನೋ ತುಂಬ ತೊಳ್ಕ್ಲಿವ ಅವ್ರ ಮನಿ ಒಳಗ. ದೇವ್ರ ದಯಾ ಐತಿ, ದೇವ್ರ ಅನುಗ್ರಹ ಐತಿ ಅವ್ರ ಮ್ಯಾಗ, ನಮ್ಮ ಆಶೀರ್ವಾದ ಐತಿ. ಇವರು ನದಾಫ್ ಫ್ಯಾಮಿಲಿ ಅವ್ರ ಅಂತ್ರಿ, ಅವ್ರ ಹೆಸರು ಹಾಕಿಲ್ರಿ, ಅವ್ರೆಲ್ಲಾರ್ಗು ಒಳ್ಳೇದಾಗ್ಲಿ ಅಂತೇಳಿ ಆಶೀರ್ವಾದ ಮಾಡಮ್ಮ. ಇವ ಅವ್ರೆಲ್ಲರೂ ಆರಾಮದಿದ್ದ ಇರ್ಲಿವ, ಸಂತೋಷ ಆಗಿರ್ಲಿ, ಖುಷಿ ಖುಷಿ ಆಗಿರ್ಲಿ, ಅವ್ರ ಬೇಡಿದ ಬಗೆ ಕೊಡ್ಲಿ ದೇವ್ರ ಪರಮಾತ್ಮ, ಅವ್ರಿಗೆ ಅವ್ರು ಕೇಳಿದ್ದ ಸಂಪತ್ತು ಕೊಡ್ಲಿ, ಅವ್ರ ಆರಾಮದಿದ್ದ ಇರ್ಲಿವ ಅಂತೇಳಿ ಹೇಳ್ತಾನ. ದೇವ್ರು ಆಶೀರ್ವಾದಿದ್ದ, ದೇವ್ರ ದಯದಿದ್ದ, ದೇವ್ರ ಅನುಗ್ರಹ ಐತಿ ಅವ್ರ ಮ್ಯಾಗ, ಅವ್ರ ಮ್ಯಾಗ ನಮ್ಮ ಆಶೀರ್ವಾದ ಐತೆ. ತಾಯಿರ ಅನ್ನೋರು ಕಮೆಂಟ್ ಮಾಡ್ಯಾರ, 6 ವರ್ಷದ ಮಗು ಐತೆ ಅಂತ ಅವ್ರಿಗೆ, ಇನ್ನೊಂದು ಮಗು ಆಗ್ಲಿ ಅಂತೇಳಿ ಆಶೀರ್ವಾದ ಮಾಡಮ್ಮ. ಇವಾಗ ದೇವ್ರ ಆಶೀರ್ವಾದಿದ್ದ ಅವ್ರಿಗೆ ಇನ್ನೊಂದು ಮಗಳು ಕೊಡ್ಲಿವ, ಮಗ ಐತೆ ನಮ್ಮ ಮಗಳು ಕೊಡ್ಲಿವ ಅವ್ರಿಗೆ, ದೇವ್ರ ಪರಮಾತ್ಮ ಅವ್ರು ಬೇಡಿದ ಬಗ್ಗೆ ಕೊಡ್ಲಿ, ದೇವ್ರ ದಯಾ ಐತಿ, ದೇವ್ರ ಅನುಗ್ರಹ ಐತಿ, ದೇವ್ರ ಆಶೀರ್ವಾದ ಐತಿ ಅವ್ರ ಮ್ಯಾಗ, ಆಕತ್ವೇ ಏನ್ ಚಿಂತೆ ಮಾಡ್ಬೇಡನ್ನು.
ರೇಖಾ ಅನ್ನೋರು ಕಮೆಂಟ್ ಮಾಡಿದ್ರೆ ಅವ್ರ ಮನೆಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಮ್ಮ. ದೇವರ ಆಶೀರ್ವಾದ ಇದ್ದ ಅವ್ರ ಮನೆಗೆ ಎಲ್ಲಗೂ ಖುಷಿ 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 ಆಗಿರ್ಲಿ, ನಕ್ಕಂತ ಇರ್ಲಿ, ಅವ್ರು ಕೇಳಿದ ಸಂಪತ್ ಸಿಗ್ಲಿ, ಅವ್ರು ಬೇಡಿದ ಭಾಗ್ಯ ಸಿಗ್ಲಿ, ದೇವರ ಅನುಗ್ರಹ ಐತಿ, ದೇವರ ಆಶೀರ್ವಾದ ಐತಿ, ಅವ್ರ ಮ್ಯಾಗ ನಮ್ಮ ಆಶೀರ್ವಾದ ಐತ. ಸಂಗೀತಾ ಅನ್ನೋರು ಕಮೆಂಟ್ ಮಾಡಿದ್ರೆ ಅವ್ರಿಗೂ ಆಶೀರ್ವಾದ ಮಾಡಮ್ಮ ಒಳ್ಳೇದಾಗ್ಲಿ ಅಂತ ಹೇಳಿ. ದೇವರ ಆಶೀರ್ವಾದ ಇದ್ದ ಆರಾಮದಿಂದ ಇರ್ಲಿ, ಸಂಗೀತಾ ಅವ್ರು ನಕ್ಕಂತ ಖುಷಿ ಖುಷಿ ಆಗಿರ್ಲಿ, ಅವ್ರ ಮನೆಯಾಗ ಎಲ್ಲ ಸಂತೋಷ ಆಗಿರ್ಲಿ, ದೇವ್ರ ಆಶೀರ್ವಾದ ಐತಿ, ದೇವ್ರ ದಯಾ ಐತಿ, ಅವ್ರ ಮ್ಯಾಗ ನಮ್ಮ ಆಶೀರ್ವಾದ ಐತಿ. ಶೋಭಾ ಅನ್ನೋರು ಕಮೆಂಟ್ ಮಾಡ್ಯಾರ ಅವ್ರ ಅಣ್ಣನ ದಿನ ಮದುವೆ ಆಗಿಲ್ಲ ಅಂತ ರೀ, ಮದುವೆ ಜಲ್ದಿ ಆಗ್ಲಿ ಅಂತ ಆಶೀರ್ವಾದ ಮಾಡಮ್ಮ. ದೇವ್ರ ಆಶೀರ್ವಾದಿಂದ ಒಂದ್ ಐದ್ ದಿವ್ಸ ದೇವ್ರಿಗೆ ದೀಪ ಹಚ್ಚಬಾಂಡ್ ಗುಡಿಗೆ ಹೋಗಿ ಹಚ್ಚಬಾಣ್ಣು, ಕೇಳಿದಂತ ಕನೆ ಸಿಗ್ತತಿ, ಅವ್ರ ಬೆಳಿದ ಬಗೆ ಸಿಗ್ತತಿ, ಸಂತೋಷ ಆಗಿರ್ತಾರ ಅವ್ರು. ಲಗ್ನಕ್ಕೆ ನಮಗೂ ಕರೆಯನ್ನು ಮತ್ತೆ ನಾವು ಅಕ್ಕಿ ಕಾಳಿಗೆ ಲಗ್ನ ಕಲ್ಕಡೆ ಬಲ ಕೂಡಿ ಬಂದಿರ್ತಾರ ಈಗ ಅವ್ರದ್ದು. ದೇವ್ರ ಆಶೀರ್ವಾದ ಐತಿ, ದೇವ್ರ ದಯಾ ಐತಿ, ನಮ್ಮ ಆಶೀರ್ವಾದ ಐತಿ ಅವ್ರ ಮ್ಯಾಗ.